ಉಪಯುಕ್ತ ಇದು ಕಲಿಕೆಯ ಸಾಗರ ಕಲಿಯುವ ಮನಸ್ಸಿಗೆ ಆಧಾರ ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ ಗದ್ಯ ನಿರಾಕರಣೆ ಬರೆದವರು ಡಾಕ್ಟರ್ ವೀಣಾ ಶಾಂತೇಶ್ವರ ಸಂದರ್ಭಾನುಸಾರ ವಿವರಿಸಿ ತಾನು ಅನುಭವಿಸಿದ ಯಾತನೆಗೆ ಎಣೆಯುಂಟೆ ಡಾಕ್ಟರ್ ವೀಣಾ ಶಾಂತೇಶ್ವರರ ಕಥೆಯಾದ ನಿರಾಕರಣೆಯಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಶಾಕುಂತಲೆ ತನ್ನೊಳಗೆ ಹೇಳಿಕೊಳ್ಳುವ ಮಾತು ಮಾರೀಚ ಆಶ್ರಮಕ್ಕೆ ದುಷ್ಯಂತ ಬಂದಾಗ ಆ ವಿಚಾರವನ್ನು ಸುವ್ರತೆ ಮತ್ತು ಸಾನುಮತಿಯರು ಶಾಕುಂತಲೆಗೆ ತಿಳಿಸಿದಾಗ ಅವಳ ಹಿಂದಿನ ಬದುಕಿನ ನೆನಪುಗಳು ಮರುಕಳಿಸುತ್ತವೆ ರಾಜಸಭೆಯಲ್ಲಿ ಎಲ್ಲರೆದುರು ದುಷ್ಯಂತನಿಂದ ತಿರಸ್ಕೃತಗೊಂಡು ಹೊರಟು ಬಂದಂದಿನಿಂದ ಇಲ್ಲಿಯವರೆಗೆ ತಾನು ಅನುಭವಿಸಿದ ಯಾತನೆಗೆ ಎಣೆಯುಂಟೆ ಎಂದು ತನ್ನನ್ನು ತಾನು ಕೇಳಿಕೊಳ್ಳುತ್ತಾಳೆ ಅವಳು ಒಂಟಿಯಾಗಿ ಎದುರಿಸಿದ ಬದುಕಿನ ಸಂಕಟದ ಗಳಿಗೆಗಳು ಅವಳ ಕಣ್ಣಿನ ಮುಂದೆ ಬರುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾಳೆ ನಾನು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಿರುವೆ ಡಾಕ್ಟರ್ ವೀಣಾ ಶಾಂತೇಶ್ವರ ಅವರು ರಚಿಸಿರುವ ಕಥೆ ನಿರಾಕರಣೆಯಲ್ಲಿ ಬರುವ ಮಾತಿದು ಮಾರೀಚರ ಆಶ್ರಮಕ್ಕೆಂದು ಬಂದ ದುಷ್ಯಂತ ಶಕುಂತಲೆಯನ್ನು ನೋಡಿ ಹೇಳುವ ಮಾತಿದು ಶಕುಂತಲೆಯನ್ನು ಕಂಡಾಗ ಆನಂದಿತನಾಗಿ ಅವಳ ಮುಂದೆ ಕಾಲೂರಿ ಕುಳಿತು ನಾನೊಂದು ಯಾವುದೋ ಬುದ್ಧಿಮಾಂದ್ಯಕ್ಕೊಳಗಾಗಿ ನಿನ್ನನ್ನು ತಿರಸ್ಕರಿಸಿದೆ ನನ್ನನ್ನು ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಾ ನನ್ನದು ಮಹಾ ಅಪರಾಧವಾಯಿತು ನಾನು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಿರುವೆ ಈಗ ನೀನು ನನ್ನನ್ನು ಸ್ವೀಕರಿಸುವ ಗಳಿಗೆ ಬಂದಿದೆ ಎಂದು ದುಷ್ಯಂತನು ಶಕುಂತಲೆಯನ್ನು ಬೇಡಿಕೊಳ್ಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ನನಗಿದು ಅಭ್ಯುದಯ ಕಾಲ ಮಹಾಸುದಿನ ಡಾಕ್ಟರ್ ವೀಣಾ ಶಾಂತೇಶ್ವರರು ಬರೆದಿರುವ ಕಥೆ ನಿರಾಕರಣೆಯಲ್ಲಿ ಈ ಮೇಲಿನ ವಾಕ್ಯ ಕಂಡುಬರುತ್ತದೆ ಈ ಮಾತನ್ನು ದುಷ್ಯಂತನು ಶಕುಂತಲೆಗೆ ಹೇಳುವುದಾಗಿದೆ ಶಕುಂತಲೆಯನ್ನು ಮಾರೀಚ ಮುನಿಗಳ ಆಶ್ರಮದಲ್ಲಿ ಕಂಡು ಕುಮಾರ ಭರತ ಮತ್ತು ಶಕುಂತಲೆಯೊಂದಿಗೆ ಋಷಿಗಳ ಆಶೀರ್ವಾದವನ್ನು ಪಡೆಯಬೇಕೆಂದು ಬಯಸಿ ಶಕುಂತಲೆಗೆ ಹೇಳುತ್ತಾನೆ ಆಗ ಶಕುಂತಲೆ ಇಲ್ಲ ನಾನು ಬರುವುದಿಲ್ಲ ಎಂದಾಗ ದುಷ್ಯಂತನು ಶಕುಂತಲೆ ನಾಚಿಕೆಯಿಂದ ಒಲ್ಲೆ ಎನ್ನುತ್ತಿದ್ದಾಳೆ ಎಂದು ಭಾವಿಸಿ ಹೀಗೆ ಹೇಳುತ್ತಾನೆ ಅದೇಕೆ ನಾಚಿಕೆಯೇ ನಮಗಿದು ಅಭ್ಯುದಯದ ಕಾಲ ಮಹಾಸುದಿನ ಗುರುಗಳನ್ನು ಒಟ್ಟಾಗಿಯೇ ನೋಡೋಣ ಎಂದು ದುಷ್ಯಂತ ಶಕುಂತಲೆಗೆ ಹೇಳುತ್ತಾಳೆ ಅಮ್ಮ ಈತ ನಿಜವಾಗಿಯೂ ಮಹಾರಾಜ ದುಷ್ಯಂತನೇ ಈತನೇ ನನ್ನ ತಂದೆಯೇ ಶ್ರೀಮತಿ ವೀಣಾ ಶಾಂತೇಶ್ವರ ಅವರು ಬರೆದಿರುವ ನಿರಾಕರಣೆ ಎಂಬ ಕಥೆಯಲ್ಲಿ ಭರತಕುಮಾರನು ತನ್ನ ತಾಯಿಯಾದ ಶಕುಂತಲೆಯನ್ನು ಈ ಮೇಲಿನಂತೆ ಪ್ರಶ್ನಿಸಿದ್ದಾನೆ ಭರತಕುಮಾರನು ಹುಟ್ಟಿದಾಗಿನಿಂದಲೂ ತನ್ನ ತಂದೆಯ ಮುಖವನ್ನು ಕಂಡಿರಲಿಲ್ಲ ತಾಯಿಯಾದ ಶಕುಂತಲೆಯ ನೆರಳಿನಲ್ಲಿ ಬೆಳೆದವನು ಈಗ ದುಷ್ಯಂತ ಮಹಾರಾಜ ಶಕುಂತಲೆ ಭರತರನ್ನು ನೆನಪು ಮಾಡಿಕೊಂಡು ಅರಮನೆಗೆ ಕರೆದೊಯ್ಯಲು ಬಂದಿದ್ದಾನೆ ದುಷ್ಯಂತನನ್ನು ಕಂಡ ಭರತಕುಮಾರನು ಕಣ್ಣುಗಳಲ್ಲಿ ಮುಗ್ಧ ಕುತೂಹಲವನ್ನು ತುಂಬಿಕೊಂಡು ತನ್ನ ತಾಯಿಯನ್ನು ಉದ್ದೇಶಿಸಿ ಅಮ್ಮ ಈತ ನಿಜವಾಗಿಯೂ ಮಹಾರಾಜ ದುಷ್ಯಂತನೇ ಈತನೇ ನನ್ನ ತಂದೆಯೇ ಎಂದು ಕೇಳುವ ಸಂದರ್ಭವು ಇದಾಗಿದೆ ತಾಯಿಯ ಮನಸ್ಸಿನ ಕೋಲಾಹಲವನ್ನು ಅರ್ಥ ಮಾಡಿಕೊಳ್ಳದ ಎಳೆಯ ಹುಡುಗನಾದ ಭರತಕುಮಾರನ ಮುಗ್ಧ ಮನಸ್ಸಿನ ಪ್ರಶ್ನೆ ಇದಾಗಿದೆ
ನಾನು ತಾಯಿಯ ಕರ್ತವ್ಯ ನಿರ್ವಹಿಸಲೇಬೇಕು. ಶ್ರೀಮತಿ ವೀಣಾ ಶಾಂತೇಶ್ವರ ಅವರು ಬರೆದಿರುವ ನಿರಾಕರಣೆ ಎಂಬ ಕಥೆಯಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಶಕುಂತಲೆಗೆ ದುಷ್ಯಂತನ ವಿಚಾರದಲ್ಲಿ ತಿರಸ್ಕಾರ ಹಾಗೂ ಧಿಕ್ಕಾರಗಳು ಹುಟ್ಟಿವೆ. ಆದರೆ ತನ್ನ ಮಗ ಭರತಕುಮಾರನ ಭವಿಷ್ಯವನ್ನು ಅವಳು ಚಿಂತಿಸುತ್ತಾಳೆ. ಭರತಕುಮಾರ ದುಷ್ಯಂತನ ವಂಶೋದ್ಧಾರಕ, ಪುರುವಂಶದ ಉತ್ತರಾಧಿಕಾರಿಯಾದ ಆತನ ಶ್ರೇಯಸ್ಸಿಗೆ ಶ್ರಮಿಸಬೇಕಾದ್ದು ತಾಯಿಯಾದ ತನ್ನ ಕರ್ತವ್ಯ. ತನ್ನ ತಾಯಿ ಮೇನಕೆ ನನ್ನನ್ನು ತೊರೆದಂತೆ ನಾನು ತನ್ನ ಮಗ ಭರತನ ಕೈಬಿಡಬಾರದು. ನನ್ನ ಮಗ ಪುರುವಂಶದ ಯುವರಾಜನಾಗಲು ನಾನು ತಾಯಿಯ ಕರ್ತವ್ಯ ನಿರ್ವಹಿಸಲೇಬೇಕು ಎಂದು ಅವಳು ನಿರ್ಧರಿಸುವ ಸಂದರ್ಭವು ಇದಾಗಿದೆ. ನೀನಿನ್ನೂ ನನ್ನನ್ನು ಕ್ಷಮಿಸಲಿಲ್ಲವೇ? ಶ್ರೀಮತಿ ವೀಣಾ ಶಾಂತೇಶ್ವರ ಅವರು ಬರೆದಿರುವ ನಿರಾಕರಣೆ ಎಂಬ ಕಥೆಯಲ್ಲಿ ದುಷ್ಯಂತನು ಈ ಮೇಲಿನಂತೆ ಶಕುಂತಲೆಯನ್ನು ಪ್ರಶ್ನಿಸುವನು. ವರ್ಷಗಳ ಕಾಲ ತಪಿಸಿರುವ ನನ್ನ ಮನಸ್ಸನ್ನು ಶಾಂತಗೊಳಿಸಬೇಕೆಂದು ದುಷ್ಯಂತನು ಕೇಳಿಕೊಂಡಾಗ ಶಕುಂತಲೆಯು ತಾನು ಅರಮನೆಗೆ ಬಂದಿರುವುದು ದುಷ್ಯಂತನಿಗಾಗಿಯಲ್ಲ, ನನ್ನ ಮಗ ಭರತಕುಮಾರನ ಶ್ರೇಯಸ್ಸಿಗಾಗಿ. ತಾಯಿಯ ಕರ್ತವ್ಯ ಪಾಲಿಸಲು ಮಾತ್ರ ತಾನಿಲ್ಲಿಗೆ ಬಂದಿರುವೆನೆಂದು ಹೇಳಿದಳು. ಅವಳ ಅನಿರೀಕ್ಷಿತ ಮಾತುಗಳಿಂದ ಆಘಾತಗೊಂಡ ದುಷ್ಯಂತನು ನೀನಿನ್ನೂ ನನ್ನನ್ನು ಕ್ಷಮಿಸಿಲ್ಲವೇ ಎಂದು ಪ್ರಶ್ನಿಸಿದನು. ಆದರೆ ಶಕುಂತಲೆಯು ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳುವ ಸಂದರ್ಭದಲ್ಲಿ ಮಾತ್ರವೇ ಕ್ಷಮೆಗೆ ಅರ್ಥವಿದೆ ಎಂದು ಮಾರ್ಮಿಕವಾಗಿ ನುಡಿದಳು. ಹೆಣ್ಣಾಗಿ ನಾನು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ವರ್ತಿಸಲಾರೆ. ಶ್ರೀಮತಿ ವೀಣಾ ಶಾಂತೇಶ್ವರ ಅವರ ನಿರಾಕರಣೆ ಎಂಬ ಸಣ್ಣ ಕಥೆಯಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಈ ಮಾತನ್ನು ಶಕುಂತಲೆಯು ದುಷ್ಯಂತನನ್ನು ಉದ್ದೇಶಿಸಿ ಹೇಳಿದಳು. ದುಷ್ಯಂತನನ್ನು ಕೂಡಿಕೊಳ್ಳಲು ತಾನು ಸರ್ವಥಾ ಸಿದ್ಧವಿಲ್ಲವೆಂದು ಸ್ಪಷ್ಟಪಡಿಸುವ ಶಕುಂತಲೆಯು ಉಂಗುರ ಕಳೆದು ಹೋಯಿತೆಂಬ ಕ್ಷುಲ್ಲಕ ನೆಪದಿಂದ ಒಬ್ಬ ಗಂಡಸು ಹೆಣ್ಣನ್ನು ದೂರ ಮಾಡುವುದಾದರೆ ಆ ಪ್ರೀತಿಗೆ ಅರ್ಥವಿಲ್ಲ ಎಂದು ದುಷ್ಯಂತನ ಆತ್ಮಸಾಕ್ಷಿಯನ್ನು ಚುಚ್ಚಿದಳು. ಅಲ್ಲದೆ ಅಂತಹ ಗಂಡನನ್ನು ಕೂಡಲು ನನ್ನ ಆತ್ಮಸಾಕ್ಷಿ ಒಪ್ಪುವುದಿಲ್ಲ, ಹೆಣ್ಣಾಗಿ ನಾನು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ವರ್ತಿಸಲಾರೆ ಎಂದು ನಿಶ್ಚಯ ಮನೋಭಾವದಲ್ಲಿ ನುಡಿದಳು. ಗಂಡಿಗೆ ಈ ಬಗೆಯ ಆತ್ಮಾಭಿಮಾನವಿಲ್ಲದಿರಬಹುದು, ಆದರೆ ಹೆಣ್ಣಾದವಳಿಗೆ ಆತ್ಮಗೌರವವೇ ಮುಖ್ಯವೆಂಬುದು ಅವಳ ನಿಲುವಾಗಿದೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ರಕ್ಷಾ ಕರಂಡವು ಯಾರ ಕೈಲಿಂದ ಕೆಳಗೆ ಬಿದ್ದಿತು? ರಕ್ಷಾ ಕರಂಡವು ಭರತಕುಮಾರನ ಮುಂಗೈಯಿಂದ ಕೆಳಗೆ ಬಿದ್ದಿತು. ಭರತನ ತಂದೆಯ ಹೆಸರೇನು? ಭರತನ ತಂದೆಯ ಹೆಸರು ದುಷ್ಯಂತ ಮಹಾರಾಜ. ಶಕುಂತಲೆಯ ತಾಯಿಯ ಹೆಸರೇನು? ಶಕುಂತಲೆಯ ತಾಯಿಯ ಹೆಸರು ಮೇನಕೆ. ಯಾರ ಶ್ರೇಯಸ್ಸಿಗಾಗಿ ಶಕುಂತಲೆ ಅರಮನೆಗೆ ಬಂದಿದ್ದಾಳೆ? ತನ್ನ ಮಗನಾದ ಭರತಕುಮಾರನ ಶ್ರೇಯಸ್ಸಿಗಾಗಿ ಶಕುಂತಲೆ ಅರಮನೆಗೆ ಬಂದಿದ್ದಾಳೆ. ಶಕುಂತಲೆಯ ಅಂತಃಪುರದಿಂದ ದುಷ್ಯಂತ ಹೊರ ನಡೆದದ್ದು ಹೇಗೆ? ದುಷ್ಯಂತ ಮಹಾರಾಜನು ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಶಕುಂತಲೆಯ ಅಂತಃಪುರದಿಂದ ಹೊರ ನಡೆದನು. ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. ಆರ್ಯಪುತ್ರ ಬಂದಿದ್ದಾನೆ ಎಂದಾಗ ಶಕುಂತಲೆಯ ಪ್ರತಿಕ್ರಿಯೆಯೇನು? ಶಕುಂತಲೆಗೆ ಆಶ್ಚರ್ಯವಾಗುವುದು, ಹೌದೇ, ನಿಜವಾಗಿಯೂ ಆರ್ಯಪುತ್ರ ನನ್ನನ್ನು ಕಾಣಲು ತನ್ನೊಂದಿಗೆ ಕರೆದೊಯ್ಯಲು ಬಂದಿರುವನೇ ದುಷ್ಯಂತ ಎಂಬ ಪ್ರಶ್ನೆಗಳ ಸರಮಾಲೆಯೇ ಅವಳಲ್ಲಿ ಮೂಡಿತು.
ಅಪರಾಜಿತಾ ಬಳ್ಳಿಯ ಗುಣ ಯಾವುದು? ಅಪರಾಜಿತಾ ಬಳ್ಳಿಯನ್ನು ಭರತಕುಮಾರನ ಜಾತಕರ್ಮ ಸಮಯದಲ್ಲಿ ಪೂಜ್ಯರಾದ ಮಾರೀಚರು ಕೈಗೆ ಕಟ್ಟಿದ್ದರು. ತಂದೆ ತಾಯಿಯ ವಿನಃ ಯಾರಾದರೂ ಅದನ್ನು ಮುಟ್ಟಿದರೆ ಅದು ಹಾವಾಗಿ ಮುಟ್ಟಿದವರನ್ನು ಕಚ್ಚುತ್ತಿತ್ತು. ಶಕುಂತಲೆ ತನ್ನ ಬದುಕು ಏನಾಗಿದೆ ಎಂದು ಯೋಚಿಸುತ್ತಾಳೆ. ಶಕುಂತಲೆಯು ತನ್ನ ಬದುಕು ಒಂದು ಅಗ್ನಿಕುಂಡವಾಗಿದೆ, ಬೆಂಗಾಡಾಗಿದೆ, ದಾವಾನಲವಾಗಿದೆ, ಬತ್ತಿಹೋದ ಸಮುದ್ರವಾಗಿದೆ ಎಂದು ಯೋಚಿಸಿದಳು. ಶಕುಂತಲೆ ಕಂಚಿನ ಧ್ವನಿಯಿಂದ ದುಷ್ಯಂತನಿಗೆ ಹೇಳಿದ್ದೇನು? ತನ್ನ ಮನಸ್ಸನ್ನು ಶಾಂತಗೊಳಿಸುವುದಿಲ್ಲವೇ ಎಂದ ದುಷ್ಯಂತನಿಗೆ, ನಿಲ್ಲು ಮಹಾರಾಜ ಎಂದು ಕಂಚಿನ ಕಂಠದಲ್ಲಿ ನುಡಿದಳು. ಅರಮನೆಗೆ ಯಾವ ಕಾರಣಕ್ಕಾಗಿ ಬಂದಿದ್ದೇನೆಂದು ಶಕುಂತಲೆ ಹೇಳುತ್ತಾಳೆ. ಶಕುಂತಲೆ, ಮಹಾರಾಜ, ನಾನು ಅರಮನೆಗೆ ಬಂದಿರುವುದು ಕುಮಾರನ ಭರತನ ಶ್ರೇಯಸ್ಸಿಗಾಗಿ ಮಾತ್ರ. ಆತನ ವಿದ್ಯಾಭ್ಯಾಸ, ಸರಿಯಾಗಿ ತರಬೇತಿ ನಡೆಯಬೇಕು ಎಂಬ ಹಂಬಲದಿಂದ. ನಿನ್ನ ನಂತರ ಅವನು ಈ ಸಾಮ್ರಾಜ್ಯದ ಕೀರ್ತಿಯನ್ನು ಎಲ್ಲ ಕಡೆ ಹರಡುವಂತೆ ನೋಡಿಕೊಳ್ಳಬೇಕಲ್ಲ. ಅವನನ್ನು ಹಾಗೆ ಬೆಳೆಸುವ ಜವಾಬ್ದಾರಿ ನಮ್ಮಿಬ್ಬರದಲ್ಲವೇ ಎಂದು ದುಷ್ಯಂತನಿಗೆ ಹೇಳಿದಳು. ದುಷ್ಯಂತ ರಾಜನು ಶಕುಂತಲೆಯ ಅಂತಃಪುರದಿಂದ ಹೊರನಡೆದಾಗ ಆತನ ಮನಸ್ಥಿತಿ ಹೇಗಿತ್ತು? ಅವನ ಮನಸ್ಸನ್ನು ದುಃಖವೆಂಬ ಕತ್ತಲೆ ಆವರಿಸಿತ್ತು. ಭಾರವಾದ ಹೆಜ್ಜೆಗಳನ್ನಿಡುತ್ತಾ ನಿರಾಸೆ ಪಶ್ಚಾತ್ತಾಪದ ಮನಸ್ಥಿತಿಯಲ್ಲಿ ಆತನಿದ್ದನು. ಐದಾರು ವಾಕ್ಯಗಳಲ್ಲಿ ಉತ್ತರಿಸಿರಿ. ಶಕುಂತಲೆ ತನ್ನ ಬದುಕನ್ನು ಅರ್ಥೈಸಿಕೊಂಡದ್ದು ಹೇಗೆ ತಿಳಿಸಿ. ತನ್ನನ್ನು ಪ್ರೀತಿಸಿ ತಿರಸ್ಕರಿಸಿದ ದುಷ್ಯಂತ ಮಹಾರಾಜನಿಗಾಗಿ ನಿರೀಕ್ಷೆಯ ನೋವಲ್ಲಿ ನಲುಗುತ್ತಿರುವ ಬದುಕು ತನ್ನದೆಂದು ಶಕುಂತಲೆ ಯೋಚಿಸುತ್ತಾಳೆ. ಹಲವು ವರ್ಷಗಳಿಂದ ರಾತ್ರಿ ಹಗಲೆನ್ನದೆ ಅವಮಾನದ ಅಗ್ನಿಯಲ್ಲಿ ಬೇಯುತ್ತಿರುವ ಬದುಕು ತನ್ನದೆಂದು ಯೋಚಿಸುತ್ತಾಳೆ. ಅವಳಲ್ಲಿ ತುಂಬಿರುವುದು ಬರೀ ನೋವಿನ ನೆನಪುಗಳು. ಮಳೆ ಸುರಿಯುತ್ತಿರುವ ಅದೆಷ್ಟು ರಾತ್ರಿಗಳನ್ನು ತಾನು ಆತನ ನೆನಪಿನಲ್ಲಿ ಕಣ್ಣೀರು ಸುರಿಸುತ್ತಾ ಕಳೆದೆ. ಆತನ ವ್ಯರ್ಥ ನಿರೀಕ್ಷೆಯಲ್ಲಿ ಸಂಕಟ ಪಡುತ್ತಾ ಕಳೆದೆ. ಇಡೀ ತನ್ನ ಜೀವನವೇ ಆತನಿಗಾಗಿ ಕಾಯುವಿಕೆಯಾಗಿ ಹೋಯಿತು. ತನ್ನ ಬದುಕು ಒಂದು ಅಗ್ನಿಕುಂಡವಾಗಿದೆ, ಬೆಂಗಾಡಾಗಿದೆ, ದಾವಾನಲವಾಗಿದೆ, ಬತ್ತಿ ಹೋದ ಸಮುದ್ರವಾಗಿದೆ ಎಂದು ಅರ್ಥೈಸುವಳು. ದುಷ್ಯಂತ ಮತ್ತು ಶಕುಂತಲೆ ನಡುವೆ ಅಂತಃಪುರದಲ್ಲಿ ನಡೆದ ಮಾತುಗಳನ್ನು ವಿವರಿಸಿ. ಶಕುಂತಲೆಯ ಅಂತಃಪುರಕ್ಕೆ ಬಂದ ದುಷ್ಯಂತ ಮಹಾರಾಜನು, ದೇವಿ, ನಾನಿಂದು ಪರಮಸುಖಿ ಎಂದಾಗ ಶಕುಂತಲೆ ಏನನ್ನೂ ಹೇಳದೆ ಸುಮ್ಮನಿದ್ದಳು. ದುಷ್ಯಂತನೇ ಮುಂದುವರೆದು, ವರ್ಷಗಳ ಕಾಲ ತಪಸ್ಸಿರುವ ನನ್ನ ಮನಸ್ಸನ್ನು ಶಾಂತಗೊಳಿಸುವುದಿಲ್ಲವೇ? ಇನ್ನೂ ಏನು ಯೋಚಿಸುತ್ತಿರುವೆ ಎಂದು ನಯವಾಗಿ ನುಡಿದಾಗ ಶಕುಂತಲೆ ಕಂಚಿನ ಕಂಠದಲ್ಲಿ ನಿಲ್ಲು ಮಹಾರಾಜ ಎಂದಳು. ಮತ್ತು ಭರತಕುಮಾರನ ಶ್ರೇಯಸ್ಸಿಗಾಗಿ ಮಾತ್ರ ತಾಯಿಯ ಕರ್ತವ್ಯ ನಿರ್ವಹಿಸಲು ತಾನು ಅರಮನೆಗೆ ಬಂದಿರುವುದಾಗಿ ಹೇಳಿದಳು. ಅವಳ ಮಾತುಗಳಿಂದ ಆಘಾತಗೊಂಡ ದುಷ್ಯಂತ, ನೀನಿನ್ನೂ ನನ್ನನ್ನು ಕ್ಷಮಿಸಲಿಲ್ಲವೇ ಎಂದು ಕೇಳಿದಾಗ ಶಕುಂತಲೆಯು, ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳುವ ಸಂದರ್ಭದಲ್ಲಿ ಮಾತ್ರ ಕ್ಷಮೆಗೆ ಅರ್ಥವಿದೆ ಮಹಾರಾಜ. ಆದರೂ ನಿನ್ನ ಮನಸ್ಸಿಗೆ ಸಮಾಧಾನವಾಗುವಂತಿದ್ದರೆ ಇದು ನಿನ್ನನ್ನು ಕ್ಷಮಿಸಿದ್ದೇನೆ ಎಂದಳು. ಇದೇನು ನನಗೆ ಶಿಕ್ಷೆ ಕೊಡಬೇಕೆಂದು ನಿರ್ಧರಿಸಿರುವೆಯಾ ಎಂಬ ದುಷ್ಯಂತನ ಪ್ರಶ್ನೆಗೆ ಶಕುಂತಲೆ ತಾನು ಶಿಕ್ಷೆ ಕೊಡುವಷ್ಟು ಕಠಿಣ ಮನಸ್ಸಿನವಳಲ್ಲ ಎಂದಳು. ಉಂಗುರ ಕಳೆದು ಹೋದುದ್ದಕ್ಕೆ ತನಗೆ ಮರೆವಾಯಿತೆಂದು ದುಷ್ಯಂತ ಸಮರ್ಥಿಸಿಕೊಳ್ಳಲು ಯತ್ನಿಸಿದನು. ಅದಕ್ಕೆ ಶಕುಂತಲೆಯು, ಉಂಗುರವು ಕಳೆದು ಹೋಯಿತೆಂಬ ಕ್ಷುಲ್ಲಕ ನೆಪದಿಂದ ಒಬ್ಬ ಗಂಡಸು ಹೆಣ್ಣನ್ನು ದೂರ ಮಾಡುವುದಾದರೆ ಆ ಪ್ರೀತಿಗೆ ಅರ್ಥವಿಲ್ಲ,
ಅಂಥವನನ್ನು ಕೂಡಲೂ ನನ್ನ ಆತ್ಮ ಸಮ್ಮಾನ ಒಪ್ಪುವುದಿಲ್ಲ. ಹೆಣ್ಣಾಗಿ ನಾನು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ವರ್ತಿಸಲಾರೆ, ಪ್ರಾಜ್ಞನಾದ ನಿನಗೆ ಹೆಚ್ಚಿಗೆ ಹೇಳಲಾರೆ ಎಂದು ತನ್ನ ಅಂತಿಮ ನಿರ್ಧಾರವನ್ನು ತಿಳಿಸಿದಳು. ದುಷ್ಯಂತ ನಿರ್ವಾಹವಿಲ್ಲದೆ ಅಲ್ಲಿಂದ ಹೊರಡಬೇಕಾಯಿತು. ದುಷ್ಯಂತನನ್ನು ನಿರಾಕರಿಸಲು ಶಕುಂತಲೆ ಕೊಡುವ ಕಾರಣಗಳನ್ನು ತಿಳಿಸಿ. ಪತಿ ಎಂತಹವನೇ ಇರಲಿ, ಆತನನ್ನು ತಿರಸ್ಕರಿಸುವ ಹೀನ ವಿಚಾರ ಆರ್ಯಸ್ತ್ರೀಗೆ ಬರಬಾರದೆಂದು ತಿಳಿದಿದ್ದರೂ ಶಕುಂತಲೆ ದುಷ್ಯಂತನನ್ನು ತಿರಸ್ಕರಿಸುತ್ತಾಳೆ. ತನ್ನನ್ನು ನಿರಾಕರಿಸಿದ, ಅಪಮಾನ ನೋವು ನಿರೀಕ್ಷೆಗಳಲ್ಲಿ ಬೇಯುವಂತೆ ಮಾಡಿದ ದುಷ್ಯಂತನನ್ನು ಕ್ಷಮಿಸುವುದಕ್ಕಿಂತ ಧಿಕ್ಕರಿಸುವುದೇ ಸೂಕ್ತವೆಂದು ತೋರುತ್ತದೆ. ಆತ ಘಾಸಿಗೊಳಿಸಿದ ಅಂತರಂಗದ ಒಳಗೂ ಮತ್ತೆ ಚೇತರಿಸಿಕೊಳ್ಳದು. ಆತ್ಮ ಸಮ್ಮಾನಕ್ಕೆ ಮಾಯಲಾರದ ಗಾಯವಾಗಿರುವುದರಿಂದ ದುಷ್ಯಂತನಲ್ಲಿ ಮೊದಲಿನ ಪ್ರೀತಿ ಚಿಗುರಲಾರದು. ದುಷ್ಯಂತ ತನ್ನನ್ನು ಒಪ್ಪಿಕೊಂಡಿರುವಂತೆ ತಾನು ಅವನನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಉಂಗುರ ಕಳೆಯಿತೆಂಬ ಕ್ಷುಲ್ಲಕ ಕಾರಣಕ್ಕಾಗಿ ತನ್ನನ್ನು ದೂರ ಮಾಡಿದ ದುಷ್ಯಂತನ ಪ್ರೀತಿ ಅರ್ಥವಿಲ್ಲದ್ದೆಂದು ಶಕುಂತಲೆಯು ದುಷ್ಯಂತನನ್ನು ತಿರಸ್ಕರಿಸುತ್ತಾಳೆ. ನಿರಾಕರಣೆ ಕಥೆಯಲ್ಲಿ ಬರುವ ಶಕುಂತಲೆ ವ್ಯಕ್ತಿತ್ವವನ್ನು ವಿವರಿಸಿ. ನಿರಾಕರಣೆ ಕಥೆಯಲ್ಲಿ ಬರುವ ಶಕುಂತಲೆಯು ಸ್ತ್ರೀ ಸಮುದಾಯದ ಆತ್ಮಗೌರವವನ್ನು ಕಾಯುವ, ಪುರುಷನ ಅವಕಾಶವಾದಿತನವನ್ನು ಧಿಕ್ಕರಿಸುವ ದಿಟ್ಟ ವ್ಯಕ್ತಿತ್ವವನ್ನು ಹೊಂದಿದ ಹೆಣ್ಣಾಗಿದ್ದಾಳೆ. ತನ್ನನ್ನು ಅವಮಾನಿಸಿದ, ತನ್ನ ಒಳಗಿನ ಕೋಮಲ ಸುಂದರ ಭಾವನೆಗಳನ್ನು ಹೊಸಕಿ ಹಾಕಿದ, ಬದುಕನ್ನು ದಾವಾನಲ ಬತ್ತಿದ ಸಮುದ್ರವಾಗಿಸಿದ ಪುರುಷನನ್ನು ಒಪ್ಪಿಕೊಳ್ಳಬಾರದೆಂಬ ತಿಳುವಳಿಕೆಯುಳ್ಳವಳಾಗಿದ್ದಾಳೆ. ಪತಿ ಎಂತಹವನೇ ಇರಲಿ, ಆತನನ್ನು ತಿರಸ್ಕರಿಸುವ ಹೀನ ವಿಚಾರ ಆರ್ಯಸ್ತ್ರೀಗೆ ಬರಬಾರದು ಎಂಬ ಸಂಗತಿಯನ್ನು ಮೀರಿಯೂ ಅವಳು ದುಷ್ಯಂತನನ್ನು ನಿರಾಕರಿಸುವ ದಿಟ್ಟತನ ತೋರುತ್ತಾಳೆ. ದುಷ್ಯಂತನ ಸಮಯ ಸಾಧಕತನದ ಪ್ರೀತಿಗಿಂತ ಹೆಣ್ಣಾಗಿ ತನ್ನ ಆತ್ಮಗೌರವ ಮುಖ್ಯ ಎಂದು ಯೋಚಿಸುವ, ಅದನ್ನು ಸ್ಪಷ್ಟವಾಗಿ ದುಷ್ಯಂತನಿಗೆ ಹೇಳಿ ಅವನನ್ನು ತಿರಸ್ಕರಿಸುವ ದಿಟ್ಟ ವ್ಯಕ್ತಿತ್ವದ ಪಾತ್ರವಾಗಿ ಶಕುಂತಲೆ ನಿರಾಕರಣೆ ಕಥೆಯಲ್ಲಿ ಚಿತ್ರಿತವಾಗಿದ್ದಾಳೆ. ಪುರುಷ ಸಮಾಜದ ಬಗ್ಗೆ ಶಕುಂತಲೆಯ ನಿಲುವೇನು? ಶಕುಂತಲೆ ಹೆಣ್ಣಿಗೆ ಮಾತ್ರ ನೋವು ಸಂಕಟ ಅಪಮಾನದ ಬದುಕನ್ನು ಪುರುಷ ಸಮಾಜ ಕಲ್ಪಿಸಿದೆಯೆಂದು ಯೋಚಿಸುತ್ತಾಳೆ. ಪುರುಷನಿಗೆ ತಾನು ಮಾಡಿದ ತಪ್ಪಿನಿಂದ ಸುಲಭವಾಗಿ ಪಾರಾಗಲು ನೂರು ದಾರಿಗಳಿವೆ. ತನ್ನ ಅನುಚಿತ ವರ್ತನೆಯಿಂದ ಬೇರೆಯವರಿಗೆ ಆಗುವ ನೋವಿನ ಹೊಣೆಯಿಂದ ತಪ್ಪಿಸಿಕೊಳ್ಳಲು ಪುರುಷನಿಗೆ ನೂರು ಮಾರ್ಗಗಳಿವೆ. ಪುರುಷ ತಪ್ಪು ಮಾಡಿದ್ದಾನೆಂದರೆ ಸಮಾಜ ಅದನ್ನು ಗಂಭೀರವಾಗಿ ಪರಿಗಣಿಸುವುದೇ ಇಲ್ಲ. ಲಜ್ಜೆಗೇಡಿತನದ ಬದುಕು ಪುರುಷ ಸಮಾಜದ್ದೆಂದು ಶಕುಂತಲೆ ಯೋಚಿಸುವಳಲ್ಲದೆ ಆತ್ಮಾಭಿಮಾನವಿರುವ ಪ್ರತಿ ಹೆಣ್ಣು ಇಂತಹ ಪುರುಷನನ್ನು ಧಿಕ್ಕರಿಸಬೇಕೆಂಬ ನಿಲುವನ್ನು ತಾಳಿದ್ದಾಳೆ.